ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಎರಡು ದಿನಗಳ ಕರ್ನಾಟಕದ ಪ್ರವಾಸದಲ್ಲಿ ಇದ್ದು ತುಮಕೂರಿನಲ್ಲಿ ಇಂದು ಸಾರ್ವಜನಿಕ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಅವರು ತುಮಕೂರಿನ ವಸಂತ ನರಸಾಪುರದಲ್ಲಿ ಏಷ್ಯಾದ ದೊಡ್ಡ ಕೈಗಾರಿಕೆ ಪ್ರದೇಶ ನಿರ್ಮಾಣವಾಗುತ್ತಿದೆ, ತುಮಕೂರು ಸ್ಮಾರ್ಟ್ ಸಿಟಿ ಮಾಡುವ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ರೂಪಿಸಲಾಗಿದೆ, ಭದ್ರಾ ಮೇಲ್ದಂಡೆ ಯೋಜನೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳ ಕುರಿತು ಜೆಪಿ ನಡ್ಡಾ ಮಾಹಿತಿ ನೀಡಿದರು. ಮಹಿಳಾ ಸಶಕ್ತೀಕರಣದ ಅಡಿಯಲ್ಲಿ ಹಲವಾರು ಕಾರ್ಯಕ್ರಮ ರೂಪಿಸಲಾಗಿದೆ. ಶೌಚಾಲಯಗಳನ್ನು ನಿರ್ಮಾಣ ಮಾಡುವ ಮೂಲಕ 12 ಕೋಟಿ ಹೆಣ್ಣು ಮಕ್ಕಳಿಗೆ ಕೇಂದ್ರ ನೆರವಾಗಿದೆ ಎಂದರು. ಆಯುಷ್ಮಾನ್ ಭಾರತ್ ಯೋಜನೆ ಅಡಿ 50 ಕೋಟಿ ಜನರಿಗೆ ವಿವಿಧ ಸೌಲಭ್ಯಗಳನ್ನು ನೀಡಲಾಗಿದೆ. ಆರೋಗ್ಯ ವಿಮೆ ಸೇರಿದಂತೆ ಬಡವರ ಹಾಗೂ ರೈತರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದರು. 11 ಕರೋಡ್ 10 ಕರೋಡ್ 74 ಲಾಖ ಪರಿವಾರ 50 ಕರೋಡ್ ಪೀಪಲ್, ದಟ್ ಮೀನ್ಸ್ 40% ಆಫ್ ಇಂಡಿಯನ್ ಪಾಪ್ಯುಲೇಷನ್. ಜೆಪಿ ನಡ್ಡಾ ಅವರು ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ ಬಳಿಕ ಚಿತ್ರದುರ್ಗದಲ್ಲಿ ವೀರ ಮದಕರಿ ನಾಯಕ, ಒನಕೆ ಓಬವ್ವ ಹಾಗೂ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಿದ್ದಾರೆ. ಸಬ್ಜಿ ಬೇಚನೆ ವಾಲ, ಟ್ರಕ್ ಕಾ ಡ್ರೈವರ್, ಟ್ರಕ್ ಕಾ ಕಂಡಕ್ಟರ್, ಲಿಫ್ಟ್ ಮ್ಯಾನ್, ಬಾಲ್ ಕಾಟನೆ ವಾಲ, ರೇಟ್ ಟಿಕರ್ ಜೋ ಕೂಡೆದಾನ್ ಪ್ಲಾಸ್ಟಿಕ್ ಇಕಟ್ಟಾ ಕರ್ತಾರೆ, ಐಸೆ ಗರೀಬ್ ಲೋಗೋ ಕೋ 50 ಕರೋಡ್ ಲೋಗೋ ಕೋ ಮೋದಿ ಜಿ ನೇ ಗಂಭೀರ ಬಿಮಾರಿ ಸೇ ಲಡನೆ ಕೇ ಲಿಯೆ ಹರ್ ಸಾಲ 5 ಲಾಖ ರೂಪಾಯಿ ಕಾ ಹೆಲ್ತ್ ಕವರ್ ಪಹುಂಚಾಯಾ ಹೈ. 5 ಲಾಖ ರೂಪಾಯಿ ಕಾ ಹೆಲ್ತ್ ಕವರ್ ಬೇಚಾರಾ ಗರೀಬ ಆದಮಿ ಅಪ್ನಾ ಬೈಪಾಸ್ ಸರ್ಜರಿ ಕೈಸೆ ಕರಾ, ಬೇಚಾರಾ ಗರೀಬ ಆದಮಿ ಅಪ್ನಾ ಸ್ಟಂಟ್ ಕೈಸೆ ಲಗಾ. ಆಜ್ ಸಮಾಜ ಕೇ ಸಭಿ ವರ್ಗೋ ಕೇ ಲಿಯೆ ಯೇ ಆಯುಷ್ಮಾನ್ ಭಾರತ್ ಕೇ ತಹತ್ ಯೇ ಕಾಮ ಚಲ್ ರಹಾ ಹೈ. इसी तरीके से जैसे मैंने कहा कि फसल बीमा योजना, प्रधानमंत्री किसान मानदेय योजना, ये सारी चीजों को आगे बढ़ाने का काम किया है.